Hi everyone this is Manoj here in this video i'm going to continue the part one of the biology kcet 2020 paper discussion and in this video i'm going to solve for about uh, another 15 questions of uh, this paper and uh Let's start the video. Before getting to uh, start the video, if you haven't subscribed to my channel yet, please do subscribe to my channel and press the bell icon so that you will be notified with every video that will be uploaded by me. And let me start the video. So, 15th question, I have discussed the 15th question yesterday myself, and let me recap that. Nowadays, the early dis diagnosis of the

ಸ್ವಲ್ಪ ಬಟ್ಟು ಜಾಸ್ತಿ ಇರುತ್ತೆ ಅನ್ನೋದು ನಿಮಗೆ ತಲೆಗೆ ಬರಬೇಕು ನೋಡಿ ಅದಕ್ಕೆ ರೀಸನ್ ಈಗ ಏನಿರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಹೇಳ್ತೀನಿ ಡ್ಯೂ ಟು ಲೆಸ್ ಅವೈಲಬಿಲಿಟಿ ಆಫ್ ದ ವಾಟರ್ ದ ಡೆಸರ್ಟ್ ಪ್ಲಾನ್ಸ್ ಹ್ಯಾವ್ ಮಾಡಿಫೈಡ್ ದಮ್ ಸೆಲ್ಫೆನ್ ಇನ್ ಆರ್ಡರ್ ಟು ಪ್ರಿವೆಂಟ್ ಎನಿ ವಾಟರ್ ಲಾಸಸ್ ಫ್ರಮ್ ಇಟ್ ಸರ್ಫೇಸ್ ದ ಥಿ ಕ್ಯೂಟಿಕಲ್ ಲೀಸ್ ಮಾಡಿಫೈಡ್ ಆಸ್ ನೈ ಸ್ಪೈನ್ಸ್ ಆ್ಯಂಡ್ ದೆನ್

प्लांट आंद अटमोस्फियर अंसप्रेशन कहते गुटने गुटेशन इज नथिंग बट नहीं बेल बेहे ग्रासू अथवा प्लान नोटा अद्द्री मेरे गाटर्टर ड्राप्लेट्सल दट इज नथिंग बट गुटेशन एंड लेट् ट्रैकम्स आर टैनी हेर्ट्रक्चर्स प्रेसें एपिटम्स सी ट्रैकोम्स अब लाइक इतना हेर्लेक् स्ट्रक्चर इतिडमिक्स में प्रेसेंट प्रेस ओके फंशन इनक्लूड्सो लाइक डिफेन्गेन् इनक्ट आंड दैन प्रोटेक्षन फ्रम एक्से ट्रांसप्रेस आंड हई हीट सी अद्रद ಇಲ್ಲಿ ನಿಮಗೆ ಟರ್ಮ್ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಪಾಪಸ್ ಕಳ್ಳಿ ಇದರಲ್ಲಿ ಬೆಳೆಯುತ್ತೆ ಓಕೆನಾ ಪಾಪಸ್ ಕಳ್ಳಿ ಹೆಂಗಿರುತ್ತೆ ಅಂತ ಅಂದ್ಕೋತೀನಿ ಸೆ ಮೈ ಡ್ರಾಯಿಂಗ್ ಈಸ್ ವೆರಿ ಲೈಕ್ ಪೂರ್ ಆ್ಯಂಡ್ ಐ ಆಮ್ ಯೂಸಿಂಗ್ ಮೈ ಫೋನ್ ಆ್ಯಂಡ್ ಮೈ ಹ್ಯಾಂಡ್ ಟು ಸ್ಕೆಚ್ ಸೊ ಐ ಆಮ್ ಸೊ ಸಾರಿ ಆ್ಯಂಡ್ ದಿಸ್ ಪಾಪಸ್ ಕಳ್ಳಿ ಆ್ಯಂಡ್ ಇದು ಸರ್ಫೇಸ್ ಮೇಲೆ ಎಪಿಡರ್ಮಿಸ್ ಇರುತ್ತೆ ಆಯಿತಾ ಈ ಎಪಿಡರ್ಮಿಸ್ ಮೇಲೆ ಟ್ರೈಕೋಮ್ಸ್ ಅನ್ನೋದು ಒಂದು ಟೈನಿ ಹೇರ್ ಲೈಕ್ ಸ್ಟ್ರಕ್ಚರು ಬೆಳೆದಿರುತ್ತೆ ಆ ಟೈನಿ ಹೇರ್ ಲೈಕ್ ಸ್ಟ್ರಕ್ಚರಿಂದಾನೆ Um, which of the following features of the plant is not helpful in adopting desert life illy uh there's no options now the no absence of trichomes on the leaf surface and presence of the cuticle on the leaf surface leaf surface modified into spines and presence of uh, ಸಕ್ನೆಕ್ಸ್ ಟೊಮ್ಯಾಟೊ ಸಿ ಇವೆಲ್ಲ ನಾನು ಪಾಯಿಂಟ್ನ ಇನ್ಕ್ಲೂಡ್ ಮಾಡಿದೆ ಇದೊಂದು ಪಾಯಿಂಟ್ನ ಇನ್ಕ್ಲೂಡ್ ಮಾಡಿಲ್ಲ ಇದು ಇದೇ ಮಾತ್ರ ಯಾವುದೇ ಒಂದು ಪ್ಲ್ಯಾಂಟು ಡೆಸರ್ಟ್ ಲೈಫ್ಗೆ ಸೆಟ್ ಆಗೋಕ್ಕೆ ಸಾಧ್ಯ ಆಗೋದು ಈ ಪಾಠ ಇಲ್ಲ ಅಂತಂದರೆ ಯಾವುದೇ ಪ್ಲ್ಯಾಂಟ್ ಆಗಲಿ ಡೆಸರ್ಟ್ ಲೈಫ್ಗೆ ಸಕ್ಸಸ್ ಲೈಕ್ ಫಿಕ್ಸ್ ಆಗೋದಿಲ್ಲ ಸೊ ಇಲ್ಲಿ ಏನು ಏನು ಅರ್ಥ ಆಯಿತು ನಿಮಗೆ ಅಂತಂದರೆ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ದಿ ಸ್ಟ್ರೈಕೋಮ್ಸ್ ದ ಪ್ಲ್ಯಾಂಟ್ ವಿಲ್ ಡಿನ್ ವಿಲ್ ವಿಲ್ ನಾಟ್ ಬಿ ಏಬಲ್ ಟು ಆಕ್ಯುಪೈ ಇನ್ ದ ಅವರ್ ಅಡ್ಜಸ್ಟ್ ಇನ್ ದ ಡೆಸರ್ಟ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಲೆಸ್ ಈಸ್ ಸೆವೆಂತ್ ಸೆವೆನ್ ಸೆವೆಂಟೀನ್ತ್ ಕ್ವೆಶನ್ In the following question of uh, Verstals pearl equation the logic growth the letter R denotes so this equation is dN divided by dt which is a differentiation which is equal to small r into capital N into k minus n divided by k so this is the given equation and in this given equation n represents population density at time t, n represents the population density at time t. And K represents the maximum number of organisms that can be supported by a habit without environmental degradations is called as carrying capacity. And over here, the R represents number of birth rate minus number of death rate, and that is nothing but intrinsic rate of natural increase. It is clear that 17th one came, option C. 18th question. Rana.

ಬೇಸ್ ಒನ್ ಹಿಂಗೆ ಅದ್ರ ಮೇಲೆ ಇನ್ಕ್ರೀಸ್ ಡಿಕ್ರೀಸ್ ಆಗ್ತದೆ ಡಿಕ್ರೀಸ್ ಆಗ್ತಾ ಹೋಗ್ತಿರುತ್ತೆ ಅಥವಾ ಯು ಕೆನ್ ಸೇ ದಟ್ ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಆ್ಯಂಡ್ ಇಟ್ ವಿಲ್ ಬಿ ಇನ್ಕ್ರೀಸಿಂಗ್ ಇನ್ ಶೇಪ್ ಜಸ್ಟ್ ಲೈಕ್ ದಿಸ್ ದಿಸ್ ಈಸ್ ನ ಎಕ್ಸ್ಪ್ಯಾಂಡಿಂಗ್ ಗ್ರಾಫ್ ಆ್ಯಂಡ್ ಸ್ಟೇಬಲ್ ಗ್ರಾಫ್ ಬಂದು ಈ ಥರ ಇರುತ್ತೆ ಇಟ್ ವಿಲ್ ನಾಟ್ ಇನ್ಕ್ರೀಸ್ ಮಚ್ ಎಷ್ಟು ಪೇಸಲ್ಲಿರುತ್ತೋ ಅಷ್ಟೇ ಫೆಸಲ್ಲಿ ಇರುತ್ತೆ ಬಟ್ ಆದರೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಸ್ಟೇಜಲ್ಲಿ ಈ ಥರ ಈ ಥರ ಇನ್ಕ್ರೀಸ್ ಆಗ್ತಾ ಇನ್ಕ್ರೀಸ್ ಆಗ ಹೋಗುತ್ತೆ ಅದೇ ಜಾಸ್ತಿ ಇನ್ಕ್ರೀಸ್ ಆಗೋದಿಲ್ಲ ಈ ಸೆಂಟ್ರಲ್ಲಿ ಇದೆಯಲ್ಲ ಈ ಸೆಂಟ್ರಲ್ಲಿರುತ್ತೆ ಡಿಕ್ಲೈನ್ ಫೇಸ್ ಡಿಕ್ಲೈನಿಂಗ್ ಫೇಸ್ ಸೊ ಅವ್ರು ಕೇಳಿರೋದೇನು ಕ್ವಶನಲ್ಲಿ ಈ ತೋರಿಸಿರೋ ಗ್ರಾಫು ಯಾವುದು ಅಂತ ಕೇಳಿದಾರೆ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ ಎ ಡಿಕ್ಲೈನಿಂಗ್ ಫೇಸ್ ನೈನ್ಟೀನ್ತ್ ಕ್ವೆಶನ್ ನೋಡೋಣ ಐಡೆಂಟಿಫೈ ದ ಪಾಸಿಬಲ್ ಲಿಂಕ್ ಎಮ್ ಇನ್ ದ ಫಾಲೋಯಿಂಗ್ ಫುಡ್ ಚೈನ್ ಸೊ ಫುಡ್ ಚೈನ್ ಕೊಟ್ಟಿದ್ದಾರೆ ಇದು ನನ್ನ ಪ್ರಕಾರ ನಿಮ್ಗೆ ಆಗಲಿ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಎಸ್ ಫಾರ್ವರ್ಡ್ ಆಗೋದು ಹೋಗಿ ಬ್ಯಾಕ್ವರ್ಡ್ ಆಗೋದ್ರೂ ಬನ್ನಿ ಆನ್ಸರ್ ವಿಲ್ ಬಿ ಸೇಮ್ ದಟ್ ಇಸ್ ಈಗಲ್ ಈಗಲ್ ವಿಲೇಟ್ ಸ್ನೇಕ್ ಸ್ನೇಕ್ ವಿಲೇಟ್ ಫ್ರಾಗ್ಸ್ ಆ್ಯಂಡ್ ಫ್ರಾಗ್ ವಿಲೇಟ್ ಇನ್ಸೆಕ್ಟ್ಸ್ ಆ್ಯಂಡ್ ವಿಲ್ ಏಟ್ plants so here M represent option D that is frog let's see the 20th question the organisms which invade a bare area to initiate an ecological succession are known as answer really Nona yes the organisms in which invade a bare area to ಇನಿಷಿಯೇಟ್ ಎನ್ ಎಕಾಲಜಿಕಲ್ ಸಕ್ಸೆಷನ್ ಇಸ್ ಕಾಲ್ಡ್ ಆಸ್ ಪಯೋನಿಯರ್ ಸ್ಪೀಸೀಸ್ ಇದೇ ಥರ ಇನ್ನೊಂದಿದ್ದೆ ಸ್ಪೀಸೀಸ್ ದಟ್ ಆರ್ ಲಿಮಿಟೆಡ್ ಆರ್ ಕನ್ಫೈನ್ಡ್ ಟು ಅ ಪರ್ಟಿಕ್ಯುಲರ್ ರೀಜನ್ ಆ್ಯಂಡ್ ನೋ ಹವ ನೋ ಹಿಯರ್ ಎಲ್ಸ್ ಇನ್ ದ ವರ್ಲ್ಡ್ ಆರ್ ಕಾಲ್ಡ್ ಆಸ್ ಎಂಡಮಿಕ್ ಸ್ಪೀಸೀಸ್ ಎಂಡಮಿಕ್ ಸ್ಪೀಸೀಸ್ ಅಂದರೆ ಒಂದಷ್ಟು ಒಂದು ಲೈಕ್ ಒನ್ ಪರ್ಟಿಕ್ಯುಲರ್ ರೀಸನ್ಗೆ ಅದು ಫಿಕ್ಸ್ ಆಗಿರ್ತವೆ ಬೇರೆ ಎಲ್ಲೂ ಕಂಡೇ ಬರೋದಿಲ್ಲ ಜಸ್ಟ್ ಲೈಕ್ ಆಫ್ರಿಕನ್ ಫ್ರಾಗ್ಸ್ ಓಕೆನಾ ಆ ಥರ ಆ್ಯಂಡ್ ದೆನ್ a e pioneer species, and the, the organisms which invade our beer area to invade an ecological succession are called as pioneer species. So, the organisms which invade a beer area to in, uh, initiate an ecological succession are known as it is nothing but option A: pioneer species. Let's say question number 21: Which one of the following is not included under insult conversation? So, conversation is nothing but samprakha. Eh? Okay now. ಕನ್ವರ್ಸೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟಾಟ್ ಇಸ್ ನೋನ್ ಎಸ್ ಇನ್ಸೂಡ್ ಕನ್ವರ್ಸೇಷನ್ ಅಂದರೆ ಯಾವುದು ತನ್ನ ಸ್ವಂತ ಹ್ಯಾಬಿಟೆಟಲ್ಲಿ ನಾವು ಕನ್ವರ್ಸೇಷನ್ ಮಾಡ್ತೀವೋ ಲೈಕ್ ಸಂರಕ್ಷಣೆ ಮಾಡ್ತೀವೋ ಅದನ್ನು ಇನ್ಸೂರ್ಡ್ ಕನ್ವರ್ಸೇಷನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಬಯೋಸ್ಪಿಯರ್ ರಿಸರ್ವಾಸ್ ನ್ಯಾಚುರಲ್ ಪಾರ್ಕ್ಸ್ ಆ್ಯಂಡ್ ಸ್ಯಾಂಚುರೀಸ್ ಆರ್ ಎಕ್ಸ್ ಎಕ್ಸಾಂಪಲ್ಸ್ ಆಫ್ ಇನ್ ಇನ್ಸೂರ್ಡ್ ಕನ್ವರ್ಸೇಷನ್ ಇಟ್ಸ್ ಲೈಕ್ ನ್ಯಾಷನಲ್ ಪಾರ್ಕ್ ಬಂಡೀಪುರ ಆ್ಯಂಡ್ ನಾಗರಹಳ್ಳಿಯಲ್ಲಿ ಅದರದೇ ಇನ್ ಅಲ್ಲಿ ನಾವು ಸಂರಕ್ಷಣೆ ಮಾಡ್ತಿರ್ತೀವಿ ಸೊ ದಟ್ ಇಸ್ ಎಕ್ಸಾಂಪಲ್ ಆಫ್ ಇನ್ಸೂರ್ಡ್ ಕನ್ವರ್ಸೇಷನ್ ಎಕ್ಸ್ಸೂರ್ಡ್ ಕನ್ವರ್ಸೇಷನ್ ಅಂದರೆ ಏನು ಎಕ್ಸೂಡ್ ಕನ್ವರ್ಸೇಷನ್ ಇಸ್ ಅ ಟೈಪ್ ಆಫ್ ಕನ್ವರ್ಸೇಷನ್ ಇನ್ ವಿಚ್ ದ Threaded animals and the plants are taken out from their natural habitat and placed in special settings where they can be protected and given special care. In a botanical garden, the plants grown are not grown in its natural habitat. Thus, it is an example of exude conversation. So, the answer that is nothing but option D, botanical garden. 22nd question Which one of the following is a wrong statement? Let's read one by one ozone in upper part of the atmosphere is harmful to animals and the option b is most of the forest have been lost in tropical areas it's it's a it's a right statement and greenhouse effects is a natural phenomenon it's right and uh, eutrophication is a natural phenomenon in freshwater lakes this is also right i think first one is wrong yes let's see the reason ozone is present in the upper part of the atmosphere and that is known as stratosphere right it is not harmful to animals. Why? Because it acts as a shield, observing ultraviolet radiations from the sun. So, how it will be harmful? Only the ozone present in the lower part of the atmosphere is harmful. Ozone can destroy certain plants tissues and cause um, mm, hemorrhage and cause um, eye irritations and etc. So, the answer is very clear and that is option E. Ozone is ozone in upper part of the atmosphere is harmful to animals. ಎನ್ ಎಸ್ ಸಿ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ದೇವರಾಣೇ ನನಗಿದ ಆನ್ಸರ್ ಗೊತ್ತಿಲ್ಲ ನಿಮಗೆ ಗೊತ್ತಿರಬೇಕು ಅಕೋರ್ಡಿಂಗ್ ಟು ದ ಸುಪ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರೂಲಿಂಗ್ ವಿತ್ ರೆಪ್ರೆಸೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಭಾರತ್ ಸ್ಟೇಜ್ ಫೋರ್ ಫೋ ಫೋರ್ ನೋ ನಾಟ್ ಫೋರ್ ಇಟ್ ಸಿಕ್ಸ್ ನಾಮ್ಸ್ ಫ್ರಮ್ ವಿಚ್ ಡೇಟ್ ದೀಸ್ ಆರ್ ಸಪೋಸ್ಡ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ಕಂಟ್ರಿ ಐ ವಿಲ್ ಟೆಲ್ ಯು ದ ಆನ್ಸರ್ ಬಟ್ ಐ ಡೋಂಟ್ ನೋಟ್ ದ ಡೇಟ್ ದಟ್ ಇಸ್ ಆಪ್ಷನ್ ಬಿ ಫಸ್ಟ್ ಏಪ್ರಿಲ್ ಸೊ ಇಟ್ಸ್ ಈ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟಿಂಗ್ ಕ್ವೇಶನ್ ಈ ಕ್ವಶನ್ ನಾನು ನಾಲ್ಕು ಹೆಸರು ಬಂದಿದೆ ಆದರೆ ಎಕ್ಸಾಂಪಲ್ಸ್ ಬೇರೆ ಬೇರೆ ತೊಗೊಂಡಿರ್ತಾರೆ ಈ ನೀವೇನು ನೋಡ್ತಿದ್ದೀರ ಪೈಕೊಮೈಸೆಟ್ ಆಸ್ಕೊಮೈಸೆಟ್ ಬೆಸಿಡಿಯೋ ಮೈಸೆಟ್ ಮತ್ತು ಡಿಟೊರೊಮೈಸೆಟ್ ಇದು ಲೈಕ್ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ಹೇಳಿದ್ದೀವಿ ಆ ಎಕ್ಸಾಂಪಲ್ದು ರಿಲೇಟಿವಿಟಿ ನಾನು ನಿಮಗೆ ಒಂದ್ಸತಿ ಹೇಳ್ ಹೇಳ್ತೀನಿ ಇಲ್ಲಿ ಲೈಕ್ ನೋಟ್ ನೋಟನ್ ಮಾಡ್ಕೊಬಿಡಿ ಪೈಸೋ ಆಲ್ಬು ಆಸ್ಕೊ ಪೆನಿಸಿ ಬೆಸಿಡೋ ಪುಸಿಕಾ ಆ್ಯಂಡ್ ದೆನ್ ಡಿಟೊರೊ ಆಲ್ಟ್ರನ ಏನಪ್ಪ ಇದು ತಲೆ ಕೆಡೋ ನೇಮ್ಗಳ ಹೇಳ್ತಿದ್ದೇನೆ ಅಂತನಾ ಈಗ ಟೇಬಲ್ನ ಲೈಕ್ ಈ ಟೇಬಲ್ನ ಅರೇಂಜ್ ಮಾಡಿದಾಗ ನಿಮ್ಗೆ ಸಿಗುತ್ತೆ ಆನ್ಸರ್ ಈ ಪೈಕೊಮೈಸೆಟ್ಸ್ಗೆ ಎಕ್ಸಾಂಪಲ್ ಬಂದು ಆಲ್ಬುಗು ಆ್ಯಂಡ್ ನ್ಯಾಸ್ಕೊಮೈಸೆಟ್ಸ್ಗೆ ಎಕ್ಸಾಂಪಲ್ ಬಂದು ಪಿನಿಸೀಲಿ ಆ್ಯಂಡ್ ದೆನ್ ಪ ಪುಸಿ ಪುಸಿನಿಯ ಆಗುತ್ತೆ ಆ್ಯಂಡ್ ದೆನ್ ಡೆಟ್ರೊಮೈಸೆಟ್ಸ್ಗೆ ನಿಮಗೆ ಆಲ್ಟರೇನಿಯಾ ಆಗುತ್ತೆ ಆಲ್ಟರೇನಿಯಾ ಆಲ್ಟರೇರಿಯಾ ಓಕೆನಾ ಇದು ಆ್ಯನ್ಸರ್ ಆಗುತ್ತೆ ಸೊ ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಎ

ಅಜ್ಞಾತ ಮತ್ತು ಇನ್ನೊಂದು ಜ್ಞಾತೋಸ್ ಆಯಿತಾ ಈ ಅಜ್ಞಾತದಲ್ಲಿ ಕ್ಲಾಸ್ ಬಂದು ಕ್ಲಾಸ್ ಕ್ಲಾಸ್ ಟೊಮಾಟೊ ಆಗಿದ್ದರೆ ಸೈಕ್ಲೋಸ್ ಟೊಮ್ಯಾಟೊ ಆಗಿದ್ದರೆ ಹಿಂಗೆ ಈ ಜ್ಞಾತ ಟೊಮ್ಯಾಟೋದಲ್ಲಿ ಸೂಪರ್ ಕ್ಲಾಸ್ ಬರುತ್ತೆ ಈ ಸೂಪರ್ ಕ್ಲಾಸಲ್ಲಿ ಎರಡು ಡಿವಿಷನ್ಸ್ ಇರುತ್ತೆ ಒಂದು ಪಾಯಸಿಸ್ ಮತ್ತು ಅನ್ನೊಂದೊಂದಿರುತ್ತೆ ಟ್ರೀಟಾ ಪೋಡಾ ಅಂತ ಇದರಲ್ಲಿ ಬರೋ ಸಬ್ ಕ್ಲಾಸಸ್ ಡಿವಿಷನ್ಸು ಕೆಳಗಡೆ ಇರುತ್ತೆ ಸೊ ಇದರಲ್ಲಿ ನಿಮ್ಗಾಗಲೇ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ದಟ್ ಈಸ್ ಆಪ್ಷನ್ ಆಪ್ಷನ್ ಬಿ ಪಿ ಅಜ್ಞಾತ ಕ್ಯೂ ಟೊಮಾಟ ಆರ್ ಸ್ಪೈಸಿಸ್ ಆ್ಯಂಡ್ ಎಸ್ ಟೀಟ ಪೋಡಾ ತೀರಾ ಪೋ ತೀಟ ಪೋಡಾ ಓಕೆ ಆ್ಯಂಡ್ ಲೆಸ್ ಇದೆ ಟ್ವೆಂಟಿ ಸಿಕ್ಸ್ ಕ್ವೆಶನ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಸಖತ್ ಇಂಪಾರ್ಟೆಂಟ್ ಕ್ವೆಶನು ಈ ಕ್ವಶನ್ ಪಕ್ಕ ನಿಮ್ಗಿದ್ದೇ ಇರುತ್ತೆ ಫ್ಲೋರಲ್ ಫಾರ್ಮುಲಾ ಮತ್ತು ಇದು ಈ ಫ್ಲೋರ ಫಾರುಲ ರೆಟೆಡ್ ಕ್ವಶನು ನಿಮಗೆ ಈ ಥರ ಫ್ಲೋರಲ್ ಡಯಾಗ್ರಾಮ್ ಕೊಟ್ಬಿಟ್ಟು ಫ್ಲೋರಲ್ ಫಾರ್ಮುಲಾ ಕೇಳ್ಬೋದು ಅಥವಾ ಫ್ಲೋರಲ್ ಫಾರ್ಮುಲಾನೇ ಕೊಟ್ಬಿಟ್ಟು ಫ್ಲೋರಲ್ ಡಯಾಗ್ರಾಮ್ನ ಕೇಳ್ಬೋದು so illi i represent say i'll be explaining you something related to this please do pay attention towards my explanation the parts of the flower are represented using various shapes in the floral diagram a floral diagram provides information about the number of parts of a flower their arrangements and the relation they have with, with one another different parts of a flower like calyx corolla and Roshim, and gynoecium, are drawn in succession successive worlds that's like orals the, the outer part of the flower which consists of corolla and calyx is called as what perianth yes perianth refers to the condition where there is no distinction between sepals and petals the individual part of the perianthum are known as tepals so here what is the answer that is option d tepals it is the individual part of that yes perianthem are known as tepals hence the individual individual floral unit marked in the diagram is tepal that is option d tepal and let's see the next question a student observes grass and hibiscus plant in his garden during noon that is afternoon to his surprise to its surprise only the leaves of grass were found rolled ಇನ್ ವರ್ಚ್ ಆ್ಯಂಡ್ ದ ರೀಸನ್ ಕುಡ್ ಬಿ ವಾಟ್ ವಿಡ್ ಬಿ ದ ರೀಸನ್ಸ್ ಈ ಅವನು ಒಬ್ಬ ಹುಡ್ಗ ಮಧ್ಯಾಹ್ನ ಮೊಟ್ಟ ಮೊಟ್ಟ ಮಧ್ಯಾಹ್ನ ಎರಡು ಗಿಡ ನೋಡ್ತಾನೆ ಒಂದು ಗ್ರಾಸ್ ಗಿಡ ನೋಡ್ತೇನೆ ಮತ್ತು ದಾಸ್ ಬಳ ಗಿಡ ನೋಡ್ತಾನೆ ಹುಲ್ಲಿನ ಗಿಡ ಏನಾಗಿರುತ್ತೆ ಮರ್ಚ್ಕೊಂಡಿರತ್ತೆ ಅದು ಇನ್ವರ್ಟ್ ಆಗಿ ಲೈಕ್ ಬ್ಯಾಕ್ ವರ್ಡ್ ಆಗಿ ಮರ್ಚ್ಕೊಂಡಿರುತ್ತೆ ದಾಸ್ ಬಳ ಗಿಡ ಮರ್ಚ್ಕೊಂಡಿರಲ್ಲ ಇದಕ್ಕೆ ರೀಸನ್ ಏನು ಅಂತ ಕೇಳ್ತಿದ್ದಾನೆ ಇದಕ್ಕೆ ರೀಸನ್ ನಿಮಗೆ ಗೊತ್ತಿರಬೇಕು ದಟ್ ಇಸ್ ಆಪ್ಷನ್ ಡಿ ಗ್ರಾಸ್ ಇಸ್ ಮೋನೋಕಾಡಿಟನ್ಸ್ ಪ್ಲಾಂಟ್ ವೆರ್ ಆಸ್ ಹೈಬಿಸ್ಕಿಸ್ ಇಸ್ ಎ ಕ್ವಾಡಿಲಿಟನ್ ಪ್ಲಾಂಟ್ ಪ್ರೆಸೆನ್ಸ್ ಆಫ್ ಬುಲಿಫಾರ್ಮ್ ಸೆಲ್ಸ್ ಇನ್ ಕ್ಯಾರೆಕ್ಟಿಸ್ಟಿಕ್ ಫೀಚರ್ ಆಫ್ ಮೋನೋಕಾಟ್ಲೀವ್ಸ್ Bulliform cells are uh, epidermal cells which are present in the epidermis of the monocot leaves. When the bulliform cells in the leaves absorbs the water and becomes turgid, the leaf surface gets exp ex exposed. When they are flied, flaccid due to water stress, then make the levels curl inwards to minimize water loss. This ದಸ್ ದ ಲೀವ್ಸ್ ಆಫ್ ಗ್ರಾಸ್ ಫಾಲ್ಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಬುಲಿ ಫಾರ್ಮ್ ಸೆಲ್ಸ್ ಅರ್ಥ ಆಗಲಿ ಅಂದರೆ ಇನ್ನೊಂದ್ಸತಿ ಹೇಳ್ತೀನಿ ಸಿ ಗ್ರಾಸ್ ಗಿಡ ಈ ಥರ ಇರುತ್ತೆ ಓಕೆನಾ ಟೆಂಪರೇಚರ್ ಯಾವಾಗ ಇದ್ರ ಮೇಲೆ ಬೀಳ್ತಾ ಹೋಗುತ್ತೋ ಸೊ ಇದರಲ್ಲಿರ್ತಕ್ಕಂಥ ವಾಟರ್ ಕ ವಾಟರ್ ಕಂಟೆಂಟ್ನದು ರಿಟೈನ್ ಮಾಡಿ ರಿಟೆನ್ಷನ್ ಮಾಡ್ಕೊಳೋಕ್ಕೆ ಈಗಿರೋ ಎಲೆ ಈಗ ನೋಡಿ ಈಗಿರೋ ಎಲೆ ಈಗ ಮುದುರ್ತಾ ಹೋಗುತ್ತೆ ಸೊ ಈ ಮುದ್ರಿದಾಗ ಓವರ್ ಹೀಟೆಡ್ ಆಗಿರೋ ಸನ್ ಸನ್ ಎಕ್ಸ್ಪೋಜರ್ ಇದ್ರ ಮೇಲೆ ಡೈರೆಕ್ಟಾಗಿ ಬೀಳೋದಿಲ್ಲ ಸೊ ಒಳಗಡೆ ಹೋಗಬೇಕಾಗುತ್ತೆ ಅದು ಬಿಳೋಕೆ ಅದು ಚಾನ್ಸಸ್ ಚಾನ್ಸ್ ಇದ್ದರೆ ಸೊ ಇಟ್ ಕ್ಯಾನ್ ಲೈಕ್ ಇದರಲ್ಲಿರೋ ವಾಟರ್ನ ಸ್ವಲ್ಪ ಮಟ್ಟಿಗೆ ಬಿಸರ್ ಮಾಡ್ಕೋಬೋದು ಸೊ ಈಗಾಗಲೇ ನಿಮ್ಗೆ ಆನ್ಸರ್ ಗೊತ್ತಾಗಿದೆ ಅಂದ್ಕೋತೀನಿ ದಟ್ ಇಸ್ ಡಿ ಪ್ರೆಸೆನ್ಸ್ ಆಫ್ ಬುಲಿಫಾರ್ಮ್ ಸೆಲ್ಸ್ ಇನ್ ದ ಗ್ರಾಸ್ ಲೀವ್ಸ್ ಆ್ಯಂಡ್ ಲೆಟ್ಸ್ ಇದು ಕ್ವೆಶನ್ ನಂಬರ್ ಏಯ್ಟೀನ್ ಇನ್ ದ ಬಿಲೋ ಡಯಾಗ್ರಾಮ್ ಐಡೆಂಟಿಫೈ ದ ಪಾರ್ಟ್ ವಿಚ್ ಕನೆಕ್ಟ್ಸ್ ದ ಪೆರಿಫೆರಲ್ ಆ್ಯಂಡ್ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಟು ದ ಸೆಂಟ್ರಲ್ ಶೀತಲ್ ಇಟ್ಸ್ ಅ ಡೈರೆಕ್ಟ್ ಕ್ವೆಶನ್ ದಟ್ ಇಸ್

ನ್ಯಾಚುರಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಆಕ್ಸಿಜನ್ ಇನ್ಹೇಲ್ ಮಾಡೋದೇ ಹ್ಯೂಮನ್ಸ್ ಆ್ಯಂಡ್ ಹ್ಯೂಮನ್ಸ್ಗೆ ಒಟ್ಟು ನಮ್ಮ ಬಾಡಿ ಇರ್ತಕ್ಕಂಥ ಆಕ್ಸಿಜನ್ ಕಂಟೆಂಟ್ ಏನಿರುತ್ತೆ ಅದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿರುತ್ತೆ ಲೈಕ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವೆಯ್ಟು ನಮ್ಮ ಬಾಡಿಯಲ್ಲಿ ಈ ಆಕ್ಸಿಜನ್ ಹೊಂದಿರುತ್ತೆ ಆ್ಯಂಡ್ ದೆನ್ ಯೋ ವೆಯ್ಟ್ ಆಫ್ ವರ್ಕರ್ ವೆಯ್ಟ್ ಆಫ್ ವರ್ಕರ್ಸ್ ಆ್ಯಂಡ್ ಹ್ಯೂಮನ್ ಬಾಡಿ ಅಲ್ಲಿರ್ತಕ್ಕಂಥ ಆಕ್ಸಿಜನ್ ಪರ್ಸೆಂಟೇಜ್ ಐ ವಿಲ್ ಬಿ ಪ್ರೆಸೆಂಟಿಂಗ್ chat for this and we have you can see hydrogen carbon oxygen nitrogen sulfur sodium calcium magnesium silicon and their contents in earth crust and human body. ಆದಕಷ್ಟಲಿ 1.4 ಹೈಡ್ರೋಜನ್ ಗೆದ್ರೇ 0.5% ನಮ್ಮ ಬಾಡಿಲಿ ಇರುತ್ತೆ ಅಕ್ಕೆ ಹೈಡ್ರೋಜನ್ ಇಸ್ ওয়ান ಆಫ್ দ্য मोस्ट ಡೇಂಜರಸ್ ಒನ್ ಸೋ ಹೈಡ್ರೋಜನ್ ನಮ್ಮ ಬಾಡಿಲಸ್ಟ್ ಇರೋದಿಲ್ಲ ಟಾಕ್ಸಿಕ್ ಆಗುತ್ತೆ ಅಂಡ್ ಕಾರ್ಬನ್ ಕಾರ್ಬನ್ 18% 18.5% ಏಕೆಂದರೆ ನಾವು ಎಕ್ಸೈಲ್ ಮಾಡಬೇಕಾದ್ರೆ ಕಾರ್ಬನ್ ಡೈ ಆಕ್ಸೈಡ್ ಎಕ್ಸೈಲ್ ಮಾಡುದು ಸೋ ಕಾರ್ಬನ್ ಕಂಟೆಂಟ್ ನಮ್ಮಲ್ಲಿ ಇದ್ದೇ ಇರುತ್ತೆ ಬಿಕಾಸ್ ವಿ ಇನ್ಹೇಲ್ ಆಕ್ಸಿಜನ್ ಅಂಡ್ ಎಕ್ಸೈಲ್ ದಿ ಕಾರ್ಬನ್ ಡೈ ಆಕ್ಸೈಡ್ ಅಂಡ್ ದೆನ್ ಆಕ್ಸಿಜನ್ ಇರುತ್ತೆ ಆಕ್ಸಿಜನ್ 46% ನಮ್ಮ ಆರು ಕಷ್ಟದಲ್ಲಿ ನಮ್ಮ ಬಾಡಿಲಿ 25.0% ಇರುತ್ತೆ And the nitrogen very light and number three point three percent is there because nitrogen is one of the most abundant gas in this surface or atmosphere. Okay now, and then sulphur is there, sodium is there, calcium, magnesium, and silicon. So you can actually conclude that oxygen is the right answer. And let's see the last question over here that is identify the event in meiosis. Meiosis um, mediated by the enzyme recombination. So this direct question is that is nothing but crossing over, chiasma crossing over. ಇದೊಂದೇ ಸ್ಟೇಜು ಈ ಎಂಟೈರ್ ಮೈಟೋಸಿ ಮಿಯೋಸೀಸಲ್ಲಿ ಎನ್ಸಾಮ್ ರಿಕಾಂಬಿನೇಸು ಆರಾಮಾಗಿ ಮಿಡಿಟ್ ಲೈಕ್ ಅದನ್ನು ಮೀಡಿಯೇಟ್ ಮಾಡ್ತಿರೋದು ಈ ಮೀಡಿಯೇಟ್ ಈ ಮಧ್ಯವರ್ತಿಗಳಿಂದ ಲೈಕ್ ಎನ್ಸೈಮ್ ರಿಕಾಂಬಿನೇಸ್ ಮಧ್ಯವರ್ತಿಯಿಂದಲೇ ಈ ಕಯಸ್ಮಾ ಕ್ರಾಸಿಂಗ್ ಓವರ್ ಆಗುವಂಥದ್ದು ಸೊ ದಟ್ಸ್ ಆಲ್ ಫಾರ್ ಟು ಡೇಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಲರ್ನಿಂಗ್